ನಮಸ್ಕಾರ. ನವರಾತ್ರಿ ಪರ್ವದಲ್ಲಿ ದೇವಿಯನ್ನು ಸ್ಥಾವರ ಜಂಗಮಾತ್ಮಕವಾದ ಪಂಚಭೂತಾತ್ಮಕವಾದ ವಿಶ್ವವಾಗಿಯೇ ಗೌರವಿಸುವುದುಂಟು ಹೇಳಿ ಕೇಳಿ ಬ್ರಹ್ಮಾಂಡ ವಲಯ ಇಲ್ಲವೇ ಆಕೆ. ಹಾಗೆ ಮಾಡುವಾಗ ಭೂದೇವಿಯಾಗಿ ಆಕೆಯನ್ನು ಭೂಮಿ ಇಳ ಎಂದು ಗೌರವಿಸುವುದುಂಟು. ಅದೇ ರೀತಿಯಲ್ಲಿ ನೀರಿನ ಸ್ವರೂಪವಾಗಿ ಆಪೋದೇವಿ ಎಂದು ಆರಾಧನೆ ಮಾಡುವುದುಂಟು. ಕಾಡುಗಳ ಸ್ವರೂಪದಲ್ಲಿ ಆಕೆಯನ್ನು ಅರಣ್ಯಾನಿ ಎಂದು ಗೌರವಿಸುವುದುಂಟು. ವೇದಗಳಲ್ಲಿ ಆಪೋದೇವಿಯರು ಅರಣ್ಯಾನಿ ಮೊದಲಾಗಿ ಅನೇಕ ಪ್ರಕಾರಗಳಲ್ಲಿ ಬರುವ ಆ ದೇವತಾ ತತ್ವಗಳನ್ನೇ ಆಮೇಲೆ ನಾವು ಬನಶಂಕರಿ ಎಂಬುದಾಗಿ ಗಂಗಾದೇವಿ ಎಂಬುದಾಗಿ ಬಗೆ ಬಗೆಯಾಗಿ ಕಾಣುತ್ತೇವೆ. ವಿಶೇಷತಃ ಗಂಗಾರಾಧನೆಯಂತೂ ಅತ್ಯಂತ ಜನಪ್ರಿಯ. ಗಂಗಾ ತರಂಗೆ ತುಂಗ ಪ್ರಸಂಗೆ ಮಾಂಗ